ಹಬ್ಬದ ನಿಮಿತ್ತ ರಸ್ತೆ ಮಧ್ಯದಲ್ಲಿ ತಲ್ವಾರ್ ಹಿಡಿದು ಕೇಕ್ ಅನ್ನು ಕತ್ತರಿಸಿ ಹುಚ್ಚಾಟ ಮೆರೆದಿದ್ದಾರೆ ಪುಂಡರು. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ. ತಲವಾರ್ನಲ್ಲಿ ಕೇಕ್ ಕತ್ತರಿಸಿ ಹುಚ್ಚಾಟದ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಗುಬ್ಬಿ ಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ಹುಚ್ಚಾಟ ಮೆರೆದಿದ್ದಾರೆ ಯುವಕರು. ರಸ್ತೆ ಮಧ್ಯದಲ್ಲಿ ತಲವಾರ್ ಹಿಡಿದು ಪಟಾಕಿ ಸಿಡಿಸಿ ಪುಂಡಾಟ ಮೆರೆದಿದ್ದಾರೆ. ಶಾರುಖ್ ಮುಗಲ್ ಪಾಷಾ ಎಂಬ ಯುವಕರಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿತ್ತು. ಇನ್ನು ತಲವಾರ್ನಲ್ಲಿ ಕೇಕ್ ಕತ್ತರಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಲವಾರ್ ಬಳಸಿರುವ ಬಗ್ಗೆ ಜಾಣ ಮೌನ ತಾಳಿದ್ದಾರೆ ಪೊಲೀಸರು. ಜನರಲ್ಲಿ ಭಯ ಹುಟ್ಟಿಸುವ ರೀತಿಯ ಹುಟ್ಟುಹಬ್ಬ ಆಚರಣೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಗಮನ ಹರಿಸಿದ್ರೆ ಕೋಮು ಗಲಭೆಗಳಿಗೆ ಮೂಲ ಆಗಲಿದೆ ಅನ್ನೋಂತಹ ಚರ್ಚೆ ಕಾಣ್ತಾ ಇದೆ. ತಲವಾರ್ನಲ್ಲಿ ಕೇಕ್ ಕತ್ತರಿಸಿ ಹುಚ್ಚಾಟದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಇದು ಗುಬ್ಬಿಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ಹುಚ್ಚಾಟ ಮರೆದಿರುವಂತಹ ಯುವಕರು ರಸ್ತೆ ಮಧ್ಯದಲ್ಲಿ ನಿಂತು ತಲವಾರ್ನಲ್ಲಿ ಕೇಕ್ ಅನ್ನ ಕತ್ತರಿಸಿ ನಂತರ ಪಟಾಕಿಯನ್ನ ಸಿಡಿಸಿ ಪುಂಡಾಟ ಮರೆದಿದ್ದಾರೆ. ಬಹಳಷ್ಟು ಸಡಗರ ಸಂಭ್ರಮದಿಂದ ವಿಶಿಷ್ಟವಾದ ರೀತಿಯಲ್ಲಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡೋದನ್ನ ನಾವು ನೋಡಿರ್ತೀವಿ. ಆದರೆ ಪುಂಡರ ಗುಂಪೊಂದು ಇಲ್ಲಿ ಗುಬ್ಬಿಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತು ತಲವಾರ್ನಲ್ಲಿ ಕೇಕ್ ಅನ್ನು ಕತ್ತರಿಸಿದ್ದಾರೆ. ತಲವಾರ್ನಲ್ಲಿ ಕೇಕ್ ಅನ್ನು ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿರುವಂಥದ್ದು ಈ ಒಂದು ದೃಶ್ಯ ಜನರಲ್ಲಿ ಭಯ ಹುಟ್ಟಿಸಿದೆ. ಸಾಕಷ್ಟು ಭಯ ಹುಟ್ಟಿಸುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಯುವಕರು. ಏನೋ ಕೇಕ್ ಮೇಲೆ ಬಾಸ್ ಅಂತ ಬರೆಸಿರುವಂತಹ ಕೇಕ್ ಅನ್ನು ಕತ್ತರಿಸಿ ಪುಂಡಾಟ ಮರೆದಿರುವಂಥದ್ದು. ರಸ್ತೆ ಮಧ್ಯದಲ್ಲಿ ತಲವಾರ್ ಹಿಡಿದು ಪಟಾಕಿಯನ್ನ ಸಿಡಿಸಿ ಪುಂಡಾಟ ಮರೆದಿದ್ದಾರೆ. ಸದ್ಯಕ್ಕೆ ಕೇಕ್ ತಲವಾರ್ನಲ್ಲಿ ಕೇಕ್ ಅನ್ನ ಕತ್ತರಿಸುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಈ ಎಲ್ಲಾ ವಿಚಾರ ಪೊಲೀಸರ ಗಮನಕ್ಕೆ ಬಂದರೂ ಕೂಡ ಜಾಣ ಮೌನವನ್ನ ತಾಳಿದ್ದಾರೆ ಪೊಲೀಸರು. ಜನರಲ್ಲಿ ಭಯ ಹುಟ್ಟಿಸುವ ರೀತಿಯ ಹುಟ್ಟುಹಬ್ಬದ ಆಚರಣೆಗೆ ತೀವ್ರ ಖಂಡನೆ ವ್ಯಕ್ತವಾಗಿರುವಂಥದ್ದು. ಗಮನ ಹರಿಸ್ತಿದ್ರೆ ಕೋಮು ಗಲಭೆಗಳಿಗೆ ಮೂಲ ಆಗುತ್ತೆ ಅನ್ನುವಂತ ವಿಚಾರವಾಗಿ ನಗರದಲ್ಲಿ ಸಾಕಷ್ಟು ಗುಸುಗುಸು ಚರ್ಚೆ ಕೂಡ ನಡೀತಾ ಇದೆ. ಗುಬ್ಬಿಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ಹುಚ್ಚಾಟವನ್ನ ಮರೆತಿದ್ದಾರೆ ಯುವಕರು. ಶಾರುಖ್ ಹಾಗೂ ಮುಗಲ್ ಪಾಷಾ ಎನ್ನುವಂತಹ ಯುವಕರಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗಿತ್ತು. ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಯುವಕರು ತಲವಾರನ್ನ ಬಳಸಿದ್ದಾರೆ. ತಲವಾರ್ನಲ್ಲಿ ಕೇಕ್ ಅನ್ನ ಕೂಡ ಕತ್ತರಿಸಿದ್ದಾರೆ. ಆ ಒಂದು ವಿಡಿಯೋವನ್ನ ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಕೂಡ ಹರಿಬಿಟ್ಟಿರುವಂಥದ್ದು. ಸದ್ಯಕ್ಕೆ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಪರ ವಿರೋಧದ ಚರ್ಚೆ ಕೂಡ ಸಾಕಷ್ಟು ನಡೀತಾ ಇರುವಂಥದ್ದು. ಸಾಕಷ್ಟು ಸಮುದಾಯದ ಮುಖಂಡರು ಕೂಡ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ರೀತಿ ಆಚರಣೆಗಳು ಸರಿಯಲ್ಲ, ಜನರಲ್ಲಿ ಭಯ ಬೀಳಿಸುವಂತಹ ಕೆಲಸವಿದು, ಪುಂಡಾಟವನ್ನ ಮೆರೆದಿದ್ದಾರೆ, ಇದರ ಕುರಿತು ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವಾಗಿ ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಇನ್ನು ಪೊಲೀಸರ ಗಮನಕ್ಕೆ ಕೂಡ ಸಾಕಷ್ಟು ಜನತೆ ತಂದಿದ್ದಾರೆ. ಅದೇ ರೀತಿ ಪೊಲೀಸರ ಗಮನಕ್ಕೆ ಕೂಡ ಈ ಒಂದು ವಿಡಿಯೋ ಕೂಡ ನೋಡಿರುವಂಥದ್ದು. ಆದರೂ ಕೂಡ ಪೊಲೀಸರು ಯಾಕೆ ಮೌನವನ್ನ ವಹಿಸಿದ್ದಾರೆ, ಜಾಣ ಮೌನವನ್ನ ವಹಿಸಿದ್ದಾರೆ ಪೊಲೀಸರು, ಇದು ಸರಿಯಲ್ಲ, ಇದೇ ರೀತಿ ಮುಂದುವರೆದ್ರೆ, ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಇದು ಒಂದು ರೀತಿಯಲ್ಲಿ ಕೋಮು ಗಲಭೆಗಳಿಗೆ ಮೂಲ ಆಗುತ್ತೆ. ಇಂಥದ್ದೇ ಒಂದು ಸಣ್ಣ ಪುಟ್ಟ ಪುಂಡಾಟಗಳು ದೊಡ್ಡ ಗಲಭೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಅನ್ನುವಂತಹ ಗುಸುಗುಸು ಚರ್ಚೆ ನಗರದಲ್ಲಿ ಕಾಡ್ತಾ ಇರುವಂಥದ್ದು. ಜನರು ಕೂಡ ಇಂತಹ ವಿಡಿಯೋವನ್ನ ಕೂಡ ನೋಡಿ ಭಯ ಪಟ್ಟಿದ್ದಾರೆ. ಕೇಕ್ ಅನ್ನ ಕತ್ತರಿಸೋದಕ್ಕೆ ಒಂದು ತಲವಾರನ್ನ ಬಳಸಿದ್ದಾರೆ ಅಂದ್ರೆ ಅವರು ಯಾವ ಒಂದು ಮಟ್ಟಕ್ಕೆ ತಲುಪಬಹುದು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ರಸ್ತೆ ಮಧ್ಯದಲ್ಲಿ ಸದ್ಯಕ್ಕೆ ತಲವಾರ್ ಹಿಡಿದು
ಏನು ಈ ಹುಡುಗರು ಪುಂಡಾಟವನ್ನ ನಡೆಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ರು ಆ ಒಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ಕೂಡ ನಡೆದಿತ್ತು ತೀವ್ರ ಖಂಡನೆ ವ್ಯಕ್ತವಾಗಿದೆ ಏನಾದರೂ ಕೂಡ ಪೊಲೀಸ್ ಇಲಾಖೆ ಮೌನವನ್ನ ವಹಿಸುತ್ತಾ ಅಥವಾ ಇಂತಹವರ ವಿರುದ್ಧ ಒಂದು ಎಚ್ಚರಿಕೆ ಕ್ರಮಗಳನ್ನು ನೀಡುತ್ತಾ ಸೂಚನೆಗಳನ್ನು ನೀಡುತ್ತಾ ಅಥವಾ ಯಾವ ಒಂದು ಕ್ರಮವನ್ನ ಜರುಗಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ।